ಕಲಾ ಸಂಘದ ವತಿಯಿಂದ 2017 ಸಾಲಿನ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿಯನ್ನು ಪತ್ರಕರ್ತ ಪ್ರಶಾಂತ್ ಎಸ್ ಸುವರ್ಣ ಅವರಿಗೆ ಗುರುವಾರ ಮಂಗಳೂರು ಪತ್ರಿಕಾ ಭವನದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿರಿಯ ಪತ್ರಕರ್ತ ಪದ್ಯಾಣ ಗೋಪಾಲಕೃಷ್ಣ ಅವರ ಹೆಸರಿನಲ್ಲಿ ಉತ್ತಮ ಗ್ರಾಮೀಣ ವರದಿಗಾರಿಕೆಗೆ ನೀಡಲಾಗುವ 2017 ಸಾಲಿನ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿಯನ್ನು ಪತ್ರಕರ್ತ ಪ್ರಶಾಂತ್ ಎಸ್ ಸುವರ್ಣ ಅವರಿಗೆ ಗುರುವಾರ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪ್ರದಾನ ಮಾಡಲಾಯಿತು. ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರು ಹಿರಿಯ ಪತ್ರಕರ್ತ ಪದ್ಯಾಣ ಗೋಪಾಲಕೃಷ್ಣ ಅವರ ಒಡನಾಟದ ಕುರಿತು ತಿಳಿಸಿದರು. 1976 ಇಸ್ವಿ 42 ವರ್ಷ ಆಯಿತು. ನಾನು ಕೆನರಾ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ಪ್ರಥಮ ವರ್ಷ ಡಿಗ್ರಿಯಲ್ಲಿ ಕಾಲೇಜಿನ ಅಧಿಕೃತ ವರದಿಗಾರನನ್ನಾಗಿ ನನಗೆ ಆಗಿನ ಪ್ರಾಂಶುಪಾಲರು ನನ್ನನ್ನು ಇತರ ರೂಪಿಸಲಿ ಕಾರಣರಾದವರಂತ ಪ್ರೊಫೆಸರ್ ಡಿ ಕೆ ಶೆಣೆಯವರು ನೇಮಕ ಮಾಡಿದ್ದಾರೆ. ಆಗ ನನ್ನ ಕೆಲಸ ಏನಂದ್ರೆ, ನನಗೆ ವರ್ಷದ ಆರಂಭದಲ್ಲಿ ಒಂದು 100 ಬಿಳಿಯ ಕಾಗದ ವೈಟ್ ಶೀಟ್ಸ್, ಆಮೇಲೆ ಒಂದು 10 ಕಾರ್ಬನ್ ಶೀಟ್ಸ್, ಆಮೇಲೆ ಒಂದು 2 ಬಾಲ್ ಪೆನ್ ಮತ್ತು ರಿಫಿಲ್ನ ಒಂದು 10 ಇಷ್ಟು ಉಡುಗೊರೆಯನ್ನು ಪ್ರಾಂಶುಪಾಲರು ಕೊಡೋದು ನನಗೆ. ಇದರ ಕೆಲಸ ಏನಂದ್ರೆ, ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೆ ಅದರ ವರದಿಯನ್ನು ಬರೆದು, ಆಗ ಈ ಥರ ನಮಗೆ ಫೋಟೋ ಕಾಪಿ ಮಾಡುವಂಥ ವ್ಯವಸ್ಥೆಗಳಿರಲಿಲ್ಲ, ಜೆರಾಕ್ಸ್ ಮೆಷಿನ್ ಅಂತ ಸೌಲಭ್ಯಗಳು ಇರಲಿಲ್ಲ. ಅದನ್ನು ಕೂತು ಕಾರ್ಬನ್ ಶೀಟ್ನಲ್ಲಿ ಎಷ್ಟೆಲ್ಲ ಅಚ್ಚು ಬರ್ತಿರೋದು, 7-8 ಪ್ರತಿ ಅಚ್ಚು ಬರ್ತದೆ, ಅದನ್ನು ಬರೆದು ಎಲ್ಲ ವರದಿಗಾರಿಗೆ ಕೊಂಡೋಗಿ ಕೊಡುವ ಕೆಲಸ ನಂದಾಗಿದ್ದಾರೆ. ನಮ್ಮ ಪಾಂಗ್ ಅವರು ಆ ಕಾಲಕ್ಕೆ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಭಾವಿಸ್ತೇನೆ, ನಾನು 76 ಇಸ್ಟೇಷನ್ ಅವರು ಮೊದಲು ಟೈಮ್ಸ್ ಆಫ್ ಡೆಕ್ಕನ್ ಅಂತ ಒಂದು ಪತ್ರಿಕೆ ಬಂದರು. ಅಲ್ಲಿ ಅವರು ಅದರ ವರದಿಗಾರರಾಗಿದ್ದರು. ಅವರ ಹತ್ರ ಹೋಗಿ ಕೊಟ್ಟು ಕೊಟ್ಟಲೆ ಅವರು ಕೂತ್ಕೊಳಿಸುತ್ತಾರೆ ಒಂದು ಸಣ್ಣ ಕೊಠಡಿ, ಆ ಕಾಲದ ಒಂದು ಟೈಪ್ ರೈಟರ್, ಆಮೇಲೆ ಅವರನ್ನು ಕೊಂಡೋಗಿ ಟೈಪ್ ಮಾಡಿ ಅವ್ರಿಗೆ ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿಂದ ಅದು ಅವರ ಕಚೇರಿಗಳಿಗೆ ಹೋಗ್ಬೇಕು. ಆಗಿನ ಕಾಲದಲ್ಲಿ ಆ ವ್ಯವಸ್ಥೆ ಅವರಿಗೆ ಅದನ್ನು ಒಂದು ಕಾರ್ಯ ಇರ್ತಾ ಇತ್ತು. ಎಷ್ಟು ಕಷ್ಟ ಪತ್ರಕರ್ತರಿಗಿತ್ತು ಆ ಕಾಲದಲ್ಲಿ ಅಂದರೆ, ಅನೇಕ ಬಾರಿ ಕೆಲವು ವಿದ್ಯುತ್ ಶಕ್ತಿ ಇಲ್ಲದಿದ್ದರೆ ಅವರ ಕಷ್ಟಗಳನ್ನು ನೋಡ್ತಿದ್ವಿ, ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ, ಕಾಪಿ ತೆಗೆಯೋದಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಕಷ್ಟ ಆ ಕಾಲದ ಪತ್ರಕರ್ತರು ಪಡ್ಕೊಂಡಿದ್ವಿ. ಈ ವೇಳೆ ಹಿರಿಯ ಪತ್ರಕರ್ತೆ ಅನಿತ್ ಪಿಂಟೋ ಅವರು ಪ್ರಶಸ್ತಿ ವಿತರಿಸಿ ಮಾತನಾಡಿದರು. ಪತ್ರಕರ್ತರು ಒಂಥರ ವರದಿಗಾರರು ಒಂದೊಂದರ ಸೈನಿಕರ ಹಾಗೆ ಅಂತ ನಾನು ನನ್ನ ಪತಿಯವರೊಂದಿಗೆ ಯಾವತ್ತೂ ಮಾತನಾಡೋದಿದೆ. ಯಾಕಂದ್ರೆ ಎಲ್ಲಿ ಸೈನಿಕರೆಲ್ಲ ಹೋಗ್ಬೋದು ಅಲ್ಲಿಗೆಲ್ಲ ಅವ್ರು ಹೋಗ್ತಾರೆ, ಅವ್ರು ಹೋಗಲಾರದ ಕಡೆಗೂ ಇವರು ಹೋಗ್ತಾ ಇರ್ತಾರೆ. ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜಾಸ್ತಿ ಉಮ್ಮೆ ಇದ್ದು ನಾನು ಕೂಡ ಉಪ ಸಂಪಾದಕಿ ಆಗಿರುವಾಗಲೇ ಮಾಡಿರೋ ಕೆಲಸಗಳು ಬಹಳ ಜನಿಕೆ ಪಡೆದಿರುವಂಥವು. ಆ ನಂತರ ಏನಿದ್ರು ಅದು ಸ್ವಲ್ಪ ಆಡಳಿತೆ, ಆಮೇಲೆ ನಾವು ಯೋಚನೆ ಮಾಡಿ ಬರೆಯುವಂಥದ್ದು ಕೆಲವೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕೊಂದು ಬಹಳ ಉಮೇದು, ಅದರಲ್ಲಿ ಅದನ್ನು ತಿದ್ದಿ ತಿಡಿ ಆಮೇಲೆ ಪತ್ರಿಕೆಗೆ ಬೇಕಾದ ಹಾಗೆ ಹಾಕುವಂಥ ಸಂಪಾದಕರು ಇರ್ತಾರೆ, ಅವರಿಗೂ ತುಂಬ ಕೆಲಸ ಕೊಟ್ಟಿರ್ತೀವಿ ನಾವು. ಆದರೆ ಬಹಳ ಉತ್ತಮವಾದದನ್ನೇ ಆರಿಸ್ತಾ ಹೋಗ್ತೇವೆ. ಯಾಕಂದರೆ ಆ ಚಿಕ್ಕ ವಯಸ್ಸಿನಲ್ಲಿ ಸಮಾಜವನ್ನು ತಿದ್ದುವ ಉಮೇದು ಬಹಳ ದೊಡ್ಡದಾಗಿರ್ತದೆ. ಈ ಸಂದರ್ಭ ಪ್ರಶಸ್ತಿ ಸ್ವೀಕರಿಸಿದ ಪ್ರಶಾಂತ್ ಸುವರ್ಣ ಮಾತನಾಡಿ, ನನ್ನ ವರದಿಗಾರಿಕೆಯಲ್ಲಿ ತೃಪ್ತಿ ನೀಡಿದ ವರದಿಗೆ ಪದ್ಯಾಣ ಗೋಪಾಲಕೃಷ್ಣ ಪ್ರಶಸ್ತಿ ದೊರಕಿರುವುದು ಖುಷಿ ತಂದಿದೆ ಎಂದರು. ಪ್ರಶಸ್ತಿ ಆಯ್ಕೆ ಮಾಡಿದ ಸಂಘಟಕರು ಮತ್ತೆ ಆಯ್ಕೆಗಾರರು ಮತ್ತೆ ಪಾಗೋ ಫ್ಯಾಮಿಲಿ ಅವರಿಗೆ ತುಂಬ ಕೃತಜ್ಞತೆಗಳು. ಅದೇ ರೀತಿ ನಮ್ಮ ಬರವಣಿಗೆಗೆ ಸ್ಫೂರ್ತಿಯಾದ ನಮ್ಮ ಬ್ಯೂರೋ ಮುಖ್ಯಸ್ಥರಾದ ವಾಗ್ಲೆ ಮತ್ತು ಸಹೋದ್ಯೋಗಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಬಾಳ, ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರೊನಾಲ್ಡ್ ಅನಿಲ್ ಫೆರ್ನಾಂಡಿಸ್, ಹಿರಿಯ ಪತ್ರಕರ್ತ ಪುಷ್ಪರಾಜ್, ಶ್ರೀನಿವಾಸ್ ಇಂದಾಜೆ, ಜಿಲ್ಲಾ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಪಿಬಿ ಹರೀಶ್ ರೈ ಉಪಸ್ಥಿತರಿದ್ದರು.